ಇವತ್ತು ಸಹಜೀವಿಯಾಗಿ ಈ ಮಠದ ಬಡವ ಭಕ್ತರಾಗಿ ಇವತ್ತು ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು ಇವತ್ತು ಬೆಳಿಗ್ಗೆ 11 ಗಂಟೆ ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಪೇಜಾವರ ಸ್ವಾಮಿ ಅವರ ನಿಧನದಿಂದ ಈ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕಾಗಿಲ್ಲ. ಯಡಿಯೂರಪ್ಪ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಹಕಾರ ಕೊಟ್ಟಂತ ಮರಪ್ಪ ಸಾಹೇಬರು, ಸುಭಾಷ್ ವಿದ್ಯಾಚಾರ್ಯರು, ಬಸವರಾಜ್ ಮತ್ತುಮೂರು ಸಾಹೇಬರು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ ನಾನು ಬಸವರಾಜ್ ಮತ್ತುಮೂರು ಅವರಿಗೆ, ಸುಭಾಷ್ ವಿದ್ಯಾಚಾರ್ ಸಾಹೇಬರಿಗೆ, ಮರಪ್ಪ ಸಾಹೇಬರಿಗೆ ಇವತ್ತು ಈ ದಿವಸ ಅವ್ರು ಬರಬೇಕಾಗಿದ್ದು ಬಂದಿಲ್ಲ. ಇನ್ನೊಂದು ಸಾರಿ ನೀವು ಯಾವುದೇ ಭೇಟಿಗೆ ಮುಖ್ಯಮಂತ್ರಿ ಕೊಟ್ಟರು ಕೂಡ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ದೊಡ್ಡ ಜಾತ್ರೆ ಮಾಡಿ ನಾವು ತೋರಿಸ್ತೇವೆ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳಿಗೆ ಬರಬೇಕು ಸಾಹೇಬರು. ಇವತ್ತು ತಪ್ಪಿರ್ಬೋದು, ಮುಂದೆ ನೀವು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಯಾವಾಗ ಬರ್ರಿ, ಹಾರ್ಕೂಡಪ್ಪ ಅವರ ಜಾತ್ರೆಗೆ ಅವರಿಗೆ ಬರಬೇಕು, ಹಾರ್ಕೂಡಪ್ಪ ಅವರ ಆಶೀರ್ವಾದ ಪಡೆದು ಈ ನಾಡಿನ ಸೇವೆ ಮಾಡಬೇಕು ಅನ್ನೋದು ಆಶೀರ್ವಾದ ಅವ್ರಿಗೆ ಪಡಿಸ್ಬೇಕನ್ನೋದು ನಮ್ದು ಬರವಾದ ಇಚ್ಛೆ. ಇರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಕರ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಮಗೆ. ಇವತ್ತು ಎಲ್ಲ ಜನರ ಪರವಾಗಿ ಜೋರಾಗಿ ಒಂದು ಚಪ್ಪಾಳೆ ಕಟ್ಟಿ ಆ ಜವಾಬ್ದಾರಿ ಮರಳು ಸುಭಾಷ್ ಗುಪ್ತರ ಬಸವರಾಜ್ ಮತ್ತಿಬ್ಬರವ್ರು ವಹಿಸ್ಕೋಬೇಕಂತ ನಾನು ಕೇಳ್ಕೊಂಡು ಒಂದು ದಿವಸ ಮುಖ್ಯಮಂತ್ರಿ ಕರ್ಕೊಂಡು ಬಂದೆ. ನಾನು ಮತ್ತೆ ಭಾಷಣ ಮಾಡಿಕ್ ಹೋಗೋದಿಲ್ಲ ಅಪ್ಪರೇ, ಮುಖ್ಯಮಂತ್ರಿ ಕರ್ಕೊಂಡು ಬಂದೆ, ಮಾತಾಡೋದು ನನಗೊಂದು ಪಣ ಇದೆ. ಅದಕ್ಕೆ ಅವರು ಆದಷ್ಟು ಬೇಗ ಅವ್ರು ಬರಸ್ತಕ್ಕ ನಾವು ಬಿಡೋದಿಲ್ಲ. ಮತ್ತೆ ನಾವೇನು ಅಂತಿಂತ ಭಕ್ತಿರಿಲ್ಲ ಅಪ್ಪರೇ. ಇವತ್ತು 2 ಜನ ನನಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷ ಕ್ಷೇತ್ರ ಬಹಳ ಬಲವಾಗಿದೆ. ಅಧ್ಯಕ್ಷ ಕ್ಷೇತ್ರದ ನೇತೃತ್ವ ಇವತ್ತು ತುಮಕೂರು ಅಪ್ಪವರಿಲ್ಲ, ಗದಗಿನ ಅಪ್ಪವರಿಲ್ಲ, ಇಲ್ಕನ್ ಅಪ್ಪವರಿಲ್ಲ. ತಾವು ನಮ್ಮ ತಾಯಿ ಹೃದಯರಾಗಿರ್ತಕ್ಕಂಥ ಸಳಚಿರಿ ಸಿದ್ದರಾಮೇಶ್ವರ ಅಪ್ಪವರು, ಜಗನ್ನಾಥದ ಪೀಠಾಧಿಪತಿಗಳು, ಮುಳ್ಕೋಡದ ಪೀಠಾಧಿಪತಿಗಳು, 365 ಮಠಗಳನ್ನು ಸ್ಥಾಪಿಸಿ ಸದಾ ನಿರಂತರ 24 ತಾಸು ನಡೆಸತಕ್ಕಂತ ಶಕ್ತಿ ಸಿದ್ದರಾಮೇಶ್ವರ ಅಪ್ಪರಿಗಿತ್ತು. ಕಳಕ್ಕರಿ ಸಿದ್ದರಾಮೇಶ್ವರ ಅಪ್ಪರು ಈ ಭಾಗದಲ್ಲಿ ನಡೆದಾದ ದೇವರಂದೇ ಪ್ರಖ್ಯಾತರಾಗಿದ್ದರು. ಅಂತಹ ಪೀಠದ ಪೀಠಾಧಿಪತಿಗಳು ಮತ್ತು ಡಾಕ್ಟರ್ ಮುರುಳೀಧರ ಮಹಾಸ್ವಾಮಿಗಳು ಮತ್ತು ಈ ಭಾಗದಲ್ಲಿ ನಮ್ಮ ನಡೆದಾಡುವ ದೇವರಿಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರ ಶಿವಾಚಾರ್ಯ, ನಿಮ್ಮ 2 ಜೋಡಿ ಅಂದ್ರ ಇವತ್ತು ನಮ್ಮ ಕರ್ನಾಟಕದ ಅಧ್ಯಾತ್ಮ ಕ್ಷೇತ್ರಕ್ಕೆ 2 ಕಣ್ಣಿದ್ದಂಗೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೊಡ್ತೇನೆ. ನಿಮಗೆ ವಯಸ್ಸು ಬಹಳಷ್ಟಿದೆ. ಈ ರಾಜ್ಯದ ನೇತೃತ್ವ, ಈ ನಾಡಿನ ನೇತೃತ್ವ, ಈ ದೇಶದ ನೇತೃತ್ವ, ಈ ಭಾರತ ದೇಶ ರಾಜಧಾನಿಗಳ ಮೇಲೆ ನಡೆದಿಲ್ಲ, ರಾಜರ ಆಧಾರದ ರಾಜರ ಶಕ್ತಿ ಮೇಲೆ ನಡೆದಿಲ್ಲ. ಯಾವತ್ತೂ ಕೂಡ ರಾಜಗುರುಗಳಾಗಿರ್ತಕ್ಕಂಥ ಸಂತರ ಸಹಾಯದಿಂದ, ಸಲಹೆಯಿಂದ, ಅವರ ತಪಸ್ಸಿನಿಂದ ಈ ನಾಡು ನಡೆದಿದೆ. ಅದಕ್ಕೆ ಈ 2 ಮಠ ಹೇಗಿದ್ದಾವೆ ಅಂದ್ರೆ, ಶ್ರೀಕೃಷ್ಣ ಪರಮಾತ್ಮ ಅಷ್ಟು ದೊಡ್ಡವರಾಗಿದ್ರು ಕೂಡ ಅವರು ಜಯ ಅತ್ಯಂತ ಬಡವ, ಸುಧಾಮ ಸುಧಾಮ ಅತ್ಯಂತ ಬಡು ಬೆಳೆಯಲಿಗೆ ಶ್ರೀಕೃಷ್ಣ ಪರಮಾತ್ಮ ಇಟ್ಕೊಂಡಿದ್ದ. ತಾವು ಇಬ್ಬರೂ ಪೀಠಾಧಿಪತಿಗಳು, ಹಾರ್ಕೂಡಪ್ಪ ಅವ್ರ ಮಠಕ್ಕ ಮತ್ತು ಜಿಡಗಾ ಕುಮಕ್ಕರ ಮಠಕ್ಕ ಎಲ್ಲ ಧರ್ಮದವರು, ಎಲ್ಲ ಸಮಾಜದವರು, ಎಲ್ಲ ರೀತಿ ರಾಜಕೀಯ ಒಳ್ಳೇದು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಮ ಡಿಕೆ ದಾವದವರಿಗೆ ನಾನು ಹೇಳಿದೆ, ಹಾರ್ಕೂಡ ಮಠ ಯಾವತ್ತು ಅಪ್ಪವರು ದರ್ಗಾ ಮಜೀದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಸಮಾಜದವರಿಗೆ, ಬಸವಣ್ಣವರಿಗೆ, ರೇವಣಾ ಸಿದ್ದೇಶ್ವರ, ರೇಣುಕಾಚಾರ್ಯ ಎಲ್ಲರಿಗೂ ತೆಗೆದುಕೊಂಡು ಸಮವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಇವತ್ತು ಹಾರ್ಕೂಡ ಅಪ್ಪರಿಗೆ, ಡಾಕ್ಟರ್ ಮುರುಳೀಧರ ಅಪ್ಪರಿಗೆ ಇದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಿ. ನಾನು ಹೆಚ್ಚಿಗೆ ಹೇಳಾದಂಗ ಮರಂಕಲ್ ಸಾಹೇಬರಿಗೆ ಕೈ ಜೋಡಿಸಿ ಕೇಳ್ತೀನಿ, ಅವ್ರು 3.5 ವರ್ಷ ಯಶಸ್ವಿ ಮುಖ್ಯಮಂತ್ರಿ ಆಗ್ಬೇಕಾದ್ರೆ, ರೈತರ ಕಲ್ಯಾಣ ಆಗ್ಬೇಕಾದ್ರೆ ಯಡಿಯೂರಪ್ಪ ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಶಕ್ತಿ ಇವತ್ತು ಇಬ್ಬರು ಅಪ್ಪವರು ಇದ್ರು ಇಲ್ಲಿ ಇವತ್ತು ಬಂದ್ರೆ ಅವ್ರಿಗೆ ಭಾಳ ಒಳ್ಳೇದಾಗ್ತಿತ್ತು. ನಾನು ಡಾಕ್ಟರ್ ಮುರುಳೀಧರ ಮುರುಳೀಧರ ಮಹಾಸ್ವಾಮಿಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಎಂದ ಯಡಿಯೂರಪ್ಪ ಅವ್ರು ಬರ್ತಾರೆ ಅವತ್ತು ನೀವು ಇಬ್ಬರೂ ಕೂಡಿ ಅವ್ರಿಗೆ ಆಶೀರ್ವಾದ ಮಾಡಿ ಈ ರಾಜ್ಯ ಒಳ್ಳೆ ಸುಭಿಕ್ಷೆ ಮತ್ತು ಎಲ್ಲ ರೈತರು ಭಾಳ ಕಲ್ಯಾಣ ಆಗಲ್ಲ, ನೀವು ಇಬ್ಬರು ಗುರುಗಳು ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ 3 ವರ್ಷ ಯಡಿಯೂರಪ್ಪ ಯಾರು ಅಳ್ಳಾಡ್ಸೋಕ್ಕಾಗಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ, ಅವ್ರ ಜೊತೆ ನನಗೂ ನೀವು ಯಾರು ಅಳ್ಳಾಡ್ಸೋಕ್ಕಾಗಲ್ಲ. ಅಪ್ಪ ಆಶೀರ್ವಾದ.
ಅವರ ಆಶೀರ್ವಾದ ಅದ. ನಾನು 3.5 ವರ್ಷ ಇರ್ತೀನಿ ಮತ್ತು ಎಮ್ ಎಲ್ ಎ ಆದವರು ನಾನು ಪರಿಪರಿಯಾಗಿ ಬೇಡ್ಕೊಂಡ ಹಾರ್ಕೊಂಡಪ್ಪವರಿಗೆ. ಅಪ್ಪವರೇ ನನಗೆ ಎಲ್ಲ ಕಡೆ ಭಾಷಣ ಮಾಡಕ್ಕೆ ಹಚ್ತೀನಿ, ಎಲ್ಲ ಊರಾಗ ಭಾಷಣ ಮಾಡೀನಿ, ಒಂದ್ಸಲ ನನಗೆ ವಿಧಾನಸಭಾದಾಗ ಭಾಷಣ ಮಾಡಲಿಕ್ಕೆ ಆಶೀರ್ವಾದ ಮಾಡ್ಬೇಕಂತ ಹೋದ ಜಾತ್ರೆದಾಗ ನಾನು ಅವ್ರಿಗೆ ಕೈ ಜೋಡಿಸಿ ಬಳಕೆಯಲ್ಲಿ ಬೇಡ್ಕೊಂಡಾಗ ಅವ್ರ ಅಪ್ಪವರು ಪಕ್ಕದಾಗೇ ಎಮ್ ಎಲ್ ಎ ಇದ್ದರು, ಸಿಟ್ಟಿಗೆ ಎಮ್ ಎಲ್ ಎ ಮಲ್ಲಿಕಾರ್ಜುನ್ ಶೋಭಾ, ಅವತ್ತು ಹೇಳಿದ್ರು ಅವರು, ನೀ ನಾಡೋರೇ ನೀವು ರಾಮಚಂದ್ರ ವೀರಪ್ಪನ ಹಂಗ ರೇವು ನಾಯಕರ ಹಂಗ ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಬುದ್ಧಿ ನಿಮ್ಮಲ್ಲಿ ಬಂದ್ರ, ಆ ರೀತಿ ನೀವು ನಡ್ಕೊಂಡು ಹೋದ್ರ ಮುಂದಿನ ವಿಧಾನಸಭೆಗೆ ನೀವು 100 ಕ್ಕೆ 100 ಹೋಗ್ತೀರಿ. ಇದು ನನ್ನ ಅಖಂಡ ಆಶೀರ್ವಾದ ಅಂತ ಹೇಳಿದರು. ಇವತ್ತು ನನಗೆ ಆ ಜಾತ್ರೆಯಲ್ಲಿ ಆಶೀರ್ವಾದ ಮಾಡಿರಪ್ಪವರೇ, ನಾನು ವಿಧಾನಸಭೆಯಲ್ಲಿ ಹೋಗಿ ಭಾಷಣ ಮಾಡೀನಿ, ಒಮ್ಮೆ ಎಮ್ ಎಲ್ ಎನೂ ಮಾಡಿದಿನಿ, ಒಮ್ಮೆ ಭಾಷಣನೂ ಮಾಡಿ ಬಂದೀನಿ. ಈಗ ಭಾಷಣ ಮಾಡಿದ್ರೆ ಮಂದಿ ಒಪ್ಪಾಗಿಲ್ಲಪ್ಪವರೇ, ನಾ ಈಗ ಕೆಲಸ ಮಾಡಬೇಕಾಗ್ತದೆ ನಿಮ್ಗೆ ಹೇಳ್ತೀನಿ. ನಿಮಗೆ ವರ್ಷಿಗೆ ನಾನು ಲೆಕ್ಕ ಕೊಡ್ತೀನಪ್ಪವರೇ, 5 ವರ್ಷದಾಗ 25 ವರ್ಷದ ಕೆಲಸ ನಾನು 100 ಕ್ಕೆ 100 ಮಾಡಿ ನಿಮ್ಮ ಶಬಾಸ್ಗಿರಿ ತಗೊಂಡೆ ಧರಂಸಿರಿ ಹತ್ರ ಹೋಗ್ತೀರಂತಕ್ಕಂಥ ಮಾತಿನ ಹೇಳಿ. ಯಾಕಂದ್ರೆ ನಾನಿಂದು ಭಾಳ ಫೋನ್ ಹೊಂಟವ್, ನನಗೆ ನಾನಿಂದು ಫೋನ್ ಹೊಂಟವ, ಇಲ್ಲ ಅಪ್ಪವ್ರು ಇಲ್ಲಿ ಕಟ್ಟ ಹಾಕ್ಯಾರ ಕೂಡ ಹಾಕ್ಯಾರ ವಿಧಾನಸಭೆ ಕಳ್ಸಾರ 5 ವರ್ಷ ನೌಕರಿ ಮಾಡಿ ನಿಮ್ಮಲ್ಲಿ ಬರ್ತೀನಿ ಅಂತ ಫೋನ್ನಾಗ ಹೇಳತ್ತೀನಿ ನಿಮ್ಗೆ ಹೇಳ್ತೀನಿ ಸರ್. ಅದಕ್ಕೆ ಅವರು ಹಾನಿ ಕಾಯ್ದಾರ ನಿಮ್ದು ಆಶೀರ್ವಾದ ಈಗ 18 ತಿಂಗಳು ಮುಗಿತು, ನಾ 3.5 ವರ್ಷದ ಆದರೆ ನಾನು ಕೆಲಸ ಮಾಡಬೇಕಾದ್ರೆ ನನಗೆ ಸಹಾಯ ಮಾಡೋರು ಈಗ ಇಲ್ಲಿ ಬಂದಾರ, ನಾವು ನಾವು ಈಗ ಬರ್ತಾರೋ ಇಲ್ಲೋ ಬರ್ತಾರೋ ಅಂತ ಕಾಯ್ಲತ್ತೀರಿ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ನಮ್ಮ ಲೋಕಸಭಾ ಎಂ ಪಿ ಭಗವಂತ ಕೋಬಾ ಸಾಹೇಬರು ಇವರು ನನ್ನ ಕಡೆ ನಿಗಾ ಚಲೋ ಇಟ್ಟರೆ ನಾನು 100 ಕ್ಕೆ 100 ಪಾಸ್ ಆಗ್ತೀನಿ, ಮತ್ತು ಅವ್ರು ಏನಾರು ಕಂಡು ಮುಗಿತಾರ ನಾನು ಮುಗಿತು ಅನ್ಕೋತೀನಿ ನಿಮ್ಗೆ ಹೇಳ್ತೀನಿ. ಅದಕ್ಕೆ ಅಪ್ಪವರೇ ನನಗೆ ಹೆಂಗೆ ಆಶೀರ್ವಾದ ಮಾಡಿರಿ ಅವ್ರಿಗೆ ನೀವೇ ಆಶೀರ್ವಾದ ಮಾಡಿರಿ. ಅದಕ್ಕೆ ನನಗೆ 6 ಮಂದಿ ಶಾಸಕರಿದ್ದೆವು, ಅವರೆಲ್ಲ ದೊಡ್ಡ ದೊಡ್ಡ ಮನೆ ತಂದವ್ರು ಹರ ಉಳ್ದವ್ರು ಭಾಕಿ ಹುಮ್ಲಾಬಾದ್ ಅವರಿಗೆ ಬೇಕಾದಷ್ಟು ಇದು ಅದ. ಈಗ ಎಮ್ ಪಿ ಸಾಹೇಬರು ನನಗೆ ಬಿಟ್ಟು ಅಕ್ಕಡೆ ಇಕ್ಕಡೆ ಹೋಗ್ಬೇಡ ಅಂತ ಹೇಳಿ, ಬಸವ ಕಲ್ಯಾಣ ನಿಗಾಗ ಅಂತ ಹೇಳಿ, ಮತ್ತು ಬಸವ ಕಲ್ಯಾಣದಲ್ಲಿ ನಾನು ಯಾಕೆ ನಿಗಾಗಬೇಕಂದ್ರೆ ಅವ್ರ ಬ್ಯಾಂಕಿನಾಗ ಹೆಚ್ಚಿನ ಡಿಪಾಸಿಟ್ ನಮ್ಮ ಬಸವ ಕಲ್ಯಾಣದ ಹೈಯೆಸ್ಟ್ ಲೀಡ್ ಅವ್ರಿಗೆ ಅದ ನಿಮ್ಗೆ ಹೇಳ್ತೀನಿ. ಅದಕ್ಕೆ ಮತ್ತು ನಾವು ಹೆಚ್ಚಿನ ಡಿಪಾಸಿಟ್ ಇಟ್ಟೆವು ಅಂದ್ರೆ ನಮಗೆ ಹೆಚ್ಚಿನ ಚೆಕ್ ನಮ್ಮದೇ ಪಾಸ್ ಆಗಬೇಕು. ಯಾರು ಡಿಪಾಸಿಟ್ ಇಟ್ಟಿದ್ದೋ ಅವರೇ ನೀವು ಓಡಿ ಕೊಡ್ರಿ, ನೀವು ನಮ್ಮದು ಡಿಪಾಸಿಟ್ ಇಟ್ಕೊಂಡು ಹುಮ್ಮನಾಗ ಭಾಕಿ ಕೊಟ್ಟರೆ ನಾವು ಒಪ್ಪಂಗಿಲ್ಲ ಜಗದೀಶ್ ಆದರೆ. ಮತ್ತು ಅವರು ಅವರೆಲ್ಲ ನಿಮ್ಗಿಂತ ದೊಡ್ಡವ್ರು ಅಂತ ಹೇಳ್ಕೊತಾರ, ನಾನು ನಿಮ್ಮ ಕೈ ಜೋಡಿಸ್ಕೊಳ್ತೀನಿ. ನಮ್ಮ ಈ ಮತಕ್ಕೆ ನನ್ನೊಂದು ಆಸೆ ಅನುಭವ ಮಂಟಪ ಬಸವಣ್ಣವ್ರ 12ನೇ ಶತಮಾನದಲ್ಲಿ 770 ತಳ ಸಮುದಾಯದ ಶರಣ ಶರಣರಿಗೆ ಅವಕಾಶ ಮಾಡಿಕೊಟ್ಟು ಮೊಟ್ಟ ಮೊದಲನೆಯ ಪ್ರಜಾಪ್ರಭುತ್ವ ವಿಶ್ವದಲ್ಲಿ ಜನ್ಮ ತಾಳಿದ ಭೂಮಿ ಧರ್ಮಭೂಮಿ ಅದು ಬಸವ ಕಲ್ಯಾಣ. ಮೊದಲನೇ ಸಂಸತ್ತು ವಿಶ್ವದಲ್ಲಿ ಪ್ರಾರಂಭ ಆಗಿದ್ದು ಕಟ್ಟಿದ್ದು ಬಸವ ಕಲ್ಯಾಣ. ಹಸುವಿನಿಂದ ಯಾರು ನರಳಬಾರದು ಅಂತ ಹೇಳಿ ದಾಸೋಹ ಪ್ರಾರಂಭ ಮಾಡಿದ್ದು ಅಲ್ಲಿ ಬಸವಣ್ಣ ನೇತೃತ್ವದಲ್ಲಿ ಬಸವ ಕಲ್ಯಾಣ. ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸ್ತಕ್ಕಂಥ ಸಂದೇಶವನ್ನು ವಿಶ್ವಕ್ಕೆ ಕೊಟ್ಟಿದ್ದು ಬಸವ ಕಲ್ಯಾಣ್. ಅಂಥ ಅನುಭವ ಮಂಟಪಕ್ಕೆ ಯಡಿಯೂರಪ್ಪ ಸಾಹೇಬರು 50 ಕೋಟಿ ಈಗಾಗಲೇ ಹಣ ಬಿಡುಗಡೆ ಮಾಡಿ ಮಂಜೂರಿ ಮಾಡಿ ನಮ್ಮ ಅನುಭವ ಮಂಟಪ ನಮ್ಮ ಡಿ ಕೆ ಡಿಗೆ ಬಂದು ಜಮಾ ಆಗಿದೆ. ಅದಕ್ಕೆ ಯಡಿಯೂರಪ್ಪರ ಪರವಾಗಿ ಒಂದು ಜೋರಾಗಿ ಚಪ್ಪಾಳೆ ತಟ್ಟಿ ಅಂತ ನಿಮಗೆ ಕೇಳಿಕೊಂಡು, ಅದಕ್ಕೆ ಮಾನ್ಯ ರಾಷ್ಟ್ರಪತಿಗಳಿಗೆ ನಾವು ನಮ್ಮ ಲೋಕಸಭಾ ಸದಸ್ಯರ ನೇತೃತ್ವದಲ್ಲಿ ಹೋಗಿ ಮೊನ್ನೆ ಭೇಟಿಯಾಗಿ ಬಂದಿದ್ದೇವೆ. ಹೋದ ತಿಂಗಳ 5ನೇ ತಾರೀಕಿಗೆ ಅವರು ತಾತ್ವಿಕವಾಗಿ ನಾನು ಖಂಡಿತ ಬರ್ತೀನಂತ ಅವರಿಗೆ ನಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಮರಂಕಲ್ ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅದು 650 ಕೋಟಿ ರೂಪಾಯಿ ಯೋಜನೆ ಇದೆ, 50 ಕೋಟಿ ಕೊಟ್ಟಿದ್ದಾರೆ. ಇನ್ನೂ ಒಂದು 100 ಕೋಟಿ ಕೊಟ್ಟರೆ 150 ಕೋಟಿ ಆದ್ರೆ ಅದು ಒನ್ ಥರ್ಡ್ ಬಜೆಟ್ ಆದರೆ ಅದು ನಾವು ಟೆಂಡರ್ ಕರೀಲಿಕ್ಕೆಲ್ಲ ಬರ್ತದೆ. ಅದಕ್ಕೆ ದಯಮಾಡಿ ಅಪ್ಪವ್ರಿಗೆ ನಿಮಗೆ ಗಂಡ ಹೆಂಡತಿ ಇಬ್ಬರಿಗೆ ಶಾಲ್ ಹಚ್ಚಿ ಸನ್ಮಾನ ಮಾಡಿ ಗಟ್ಟಿ ಆಶೀರ್ವಾದ ಮಾಡ್ಯಾರ. ಮತ್ತು ಅದು ಆಶೀರ್ವಾದ ಅದು ಇಲ್ಲಿಂದ ನೇರವಾಗಿ ಯಡಿಯೂರಪ್ಪಗೆ ಹೋಗಿ ಏನು ಹೇಳ್ತೀರ ಕಿವಿಯಾಗ ನೀವು ಹೇಳಿದ್ದು ಅವ್ನು ಕೇಳ್ತಾರೆ, ನಾವೇನು ಕೇಳೋಂಗಿಲ್ಲ. ಅದಕ್ಕೆ ಇನ್ನೂ ಒಂದು 100 ಕೋಟಿ ನಮಗೆ ತಕ್ಷಣ ಈ ಬರೋ ಬಜೆಟಲ್ಲಿ ನಮಗೆ ಬಿಡುಗಡೆ ಮಾಡಿದ್ರೆ 150 ಕೋಟಿ ಅನುಭವ ಮಂಟಪ ಕೊಟ್ಟರೆ ನಮ್ಮ ಭಗವತ್ ಕೋಲ ಸಾಹೇಬರ ನೇತೃತ್ವದಲ್ಲಿ ರಾಷ್ಟ್ರಪತಿಗಳಿಗೆ ಕರ್ಕೊಂಡು ಬರ್ತೀವಿ, ಅವರಿಂದ ಸಿಲೆಬಸ್ ಮಾಡಬೇಕಂತ ತುಂಬ ಆಸೆ ಇದೆ. ಕೊರೆ ಸರ್ ಪರಮ ಪೂಜ್ಯ ರೇಣುಕಾಚಾರ್ಯ ಸಿದ್ಧಾಂತ ಶಿಖಾಮಣಿ ಮೊಟ್ಟ ಮೊದಲು ಹೇಳಿದ್ದು ನಮ್ಮ ಮಹರ್ಷಿ ಅಗಸ್ತ್ಯರಿಗೆ ಹೇಳಿದರು. ಕೋರ್ಸ್ ಮಹರ್ಷಿ ಅಗಸ್ತ್ಯರು ಹೇಳಿದರು, ಮಹರ್ಷಿ ಅಗಸ್ತ್ಯನು ಒಬ್ಬ ಅಂಬಿಗ. ಬಸವಣ್ಣವರು 12ನೇ ಶತಮಾನದಲ್ಲಿ
ಅಂಬಿಗಾರ ಚೌಡಯ್ಯಗ ವಚನ ಹೇಳ್ಕೊಟ್ಟವರು ಬಸವಣ್ಣವರು. ಅಂಬಿಗಾರ ಚೌಡಯ್ಯ ಹೇಳ್ಕೊಟ್ರು, ಅವರು ಮಹರ್ಷಿ ಅಗಸ್ತ್ಯ ಹೇಳ್ಕೊಟ್ರು, ಇವರು ಅಂಬಿಗಾರ ಚೌಡಯ್ಯ ಹೇಳ್ಕೊಟ್ರು. ನಿಮ್ಮ ಪಾದದಲ್ಲಿ ನಾನು ಒಬ್ಬ ಅಂಬಿಗ, ನಿಮ್ಮ ಜೊತೆ ನಿಮ್ಮ ಪಾದದಲ್ಲಿ ಇದ್ದೀನಪ್ಪ. ಆ ಕಾಲಕ್ಕಂತೂ ಇದ್ದಿಲ್ಲ, ಈಗ ನಿಮ್ಮ ಸೇವಾದಾಗ ನಾ ಇದ್ದೀನಿ. ಎರಡೂ ಅಪ್ಪವ್ರು ಇದ್ದೀರಿ ನೀವು ನಮ್ಗೆ ಎರಡು ಕಣ್ಣಿದ್ದಂಗ. ಇವತ್ತು ಈ ಉತ್ತರ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದ ಎಲ್ಲ ಭಕ್ತರು, ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು ಈ ಒಂದು ಎರಡೂ ಪೀಠದಾಗ, ಈ ಎರಡೂ ಮಠದಲ್ಲಿ ಅಪಾರ ವಿಶ್ವಾಸ ಇಟ್ಕೊಂಡು ಬದುಕ್ತಾ ಇದ್ದಾರೆ. ನಾನು ಒಂದು ಹೇಳ್ತಾ ಇದ್ದೀನಿ, ಯಾರು ಮುಗುಳ್ಕೊಂಡು ಹೋಗಿದಾರ, ಯಾರು ಜಡಗಾ ಮಠಕ್ಕೆ ಹೋಗಿದಾರ, ಯಾರು ರೈತರು ಹಾರ್ಕೊಂಡು ಮಠದ ಪೀಠಾಧಿಪತಿಗಳಿಗೆ ಸಂಪೂರ್ಣ ಶರಣಾಗತಿ ಆಗಿದ್ದಾರ, ಯಾರು ರೈತರು ಕೂಡ ಈ ಮಠಕ್ಕೆ ಹಾರ್ಕೊಂಡು ಮಠಕ್ಕೆ ನಡ್ಕೊಂಡಂತ ರೈತರು ಒಬ್ರು ಕೂಡ ಆತ್ಮಹತ್ಯೆ ಮಾಡ್ಕೊತಕ್ಕಂತ ಕೆಲಸ ಯಾರು ಮಾಡಿಲ್ಲ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಅದಕ್ಕೆ ಹಾರ್ಕೊಂಡಪ್ಪವ್ರ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಮಾಸ್ಟರ್ ನಿಮ್ಮ ಎರಡೂ ಜೋಡಿ ಈ ನಾಡಿನ ಎಲ್ಲ ಭಕ್ತರಿಗೆ, ರೈತರಿಗೆ ಎಲ್ಲರ ಬಾಳು ಹಸನಾಗಲಿ, ಎಲ್ಲರ ಬಾಳಲ್ಲಿ ಬೆಳಕು ಚೆಲ್ತಕ್ಕಂಥ ಮಠ ಇದೆ ಇಲ್ಲಿ. ಇಲ್ಲಿ ಬಂದವರಿಗೆ, ಇಲ್ಲಿ ಯಾರು ಬಂದು ತನ್ನ ಅಂತರಾಳದಿಂದ ಸಂಪೂರ್ಣ ಶರಣಾಗತಿ ಆಗ್ತಾರ ಅವರಿಗೆ ಯಶಸ್ಸು. ನಾನು ಕೂಡ ದೇಶ ತುಂಬ ತಿರುಗಿ 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 ಅಪ್ಪವ್ರ ಪಾದಕ್ಕೆ ಬಂದು ಹಾಡ್ಕೊಡ್ದಾಗ ಹೋದ ಜಾತಿಗಿದ್ದಾಗ ನಾನು ಎಲ್ಲ ಕಡೆ ಸೋತಿನಪ್ಪವ್ರೆ ನಿಮ್ಮ ಆಶೀರ್ವಾದ ಆಗಲಿ ಅಂತ ಹೇಳಿ ಅವ್ರ ಬಳಿ ನಾನು ಬೇಡ್ಕೊಂಡಾಗ, ಇವತ್ತಿನ ದಿವಸ ಷಡಕ್ಷರಿ ಸಿದ್ದರಾಮೇಶ್ವರಪ್ಪವರು ನನಗೆ ಅಪಾರವಾಗಿ ತಾಯಿ ಹಾಗೆ ಈ ಮಟ್ಟಕ್ಕೆ ಬೆಳೆಸಿದ್ರು. ಇವತ್ತು ನನಗೆ ದಡ ಸೇರಿಸ್ತಕ್ಕಂಥ ಕೆಲಸ ಹಾರ್ಕೂಡ ಚೆನ್ನವೀರ ಶಿವಾಚಾರ್ಯರ ಆಶೀರ್ವಾದದಿಂದ ಇವತ್ತು ನಾನು ವಿಧಾನಸಭೆಗೆ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ, ರುದ್ರಪೀಠಾಧಿಪತಿಗಳ ಆಶೀರ್ವಾದದಿಂದ ಇವತ್ತು ವಿಧಾನಸಭೆಗೆ ಅತ್ಯಂತ ಬಡ ಕುಟುಂಬದಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂಥ ಕುಟುಂಬದಿಂದ ಬಸವಣ್ಣನಾಡಿನಲ್ಲಿ ಶಾಸಕ ಆಗ್ತಕ್ಕಂಥ ಅವಕಾಶ ಆಶೀರ್ವಾದ ಎರಡೂ ಪೀಠಾಧಿಪತಿಗಳು ಮಾಡಬೇಕಾಗಿ ನಿಮ್ಮೆರಡೂ ಇಬ್ಬರ ಒಂದು ಪಾದಗಳಿಗೆ ನಮಸ್ಕರಿಸಿ ಮುಂದೆ ಬರೋ ದಿವಸದಲ್ಲಿ ನನಗೆ ಮರಣಕರ್ ಸಾಹೇಬರಿಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಭಗವಂತ ಶೋಭಾ ಸಾಹೇಬರಿಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ಬಸವರಾಜ್ ಮತ್ತಿಮೂಡ ಅಣ್ಣವರಿಗೆ, ಸುಭಾಷ್ ಗುತ್ತೇದಾರ್ ಸಾಹೇಬರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಏನಾರ ಮಾಡಿರಿ, ಹೆಂಗಾರ ಮಾಡಿರಿ, ಯಡಿಯೂರಪ್ಪಗ ಒಂದ್ಸಲ ಇಲ್ಲಿಗೆ ಕರ್ಕೊಂಡ್ಬರೋ ವ್ಯವಸ್ಥೆ ಮಾಡಿರಿ. ಉಳಿದಿಂದೆಲ್ಲ ಇಲ್ಲಿ ನಾನು ಶಾಸಕ ಇದ್ದೀನಿ, ಅಪ್ಪರಿಗೂ ಹೆಚ್ಚಿಗೆ ವಾಚಿ ಬಿಡಗೊಡಂಗಿಲ್ಲ. ಈ ಅದರದ್ದು ಏನಿದ್ರೂ ಕೂಡ ನಾವು ಎಲ್ಲ ಭಕ್ತರು ಸೇರಿ ನಾವು ನಿಭಾಯಿಸ್ತೀವಿ, ಅತ್ಯಂತ ಅದ್ದೂರಿ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಮಾಡ್ತೀವಿ ಅಂತಕ್ಕಂಥದ್ದು ಒಂದ್ಸಲ ಯಡಿಯೂರಪ್ಪರ ಸೇವೆ. ಮತ್ತೆ ಒಂದ್ಸಲ ನನ್ನ ಅವಧಿಯಲ್ಲೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಈ ಮಠಕ್ಕೆ ತಂದು ಅವರಿಗೆ ಆಶೀರ್ವಾದ ಮಾಡಿಸ್ಬೇಕಂತ ನನ್ನ ಬಲವಾದ ಇಚ್ಛೆ ಇದೆ. ಈ ಎರಡು ಕೆಲಸ ಮಾಡಲಿಕ್ಕೆ ನನಗೆ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ಅಪಾರ ಜನಸಂಖ್ಯೆಯಲ್ಲಿ ಜನ ಸೇರಿದ್ದು ನಮಗಾಗಲ್ಲ, ಅಪ್ಪರ ಆಶೀರ್ವಚನಕ್ಕಾಗಿ ನೀವು ಸೇರಿದ್ದು ನಮ್ಮಲ್ಲಿ ಗೊತ್ತಿದೆ. ನಾನು ಹೆಚ್ಚಿಗೆ ನಿಮ್ಮ ಮಧ್ಯೆ ನಿಲ್ಲಂಗಿಲ್ಲ, ಅದಕ್ಕೆ ಅಪ್ಪರ ಸೇವೆ, ನಾನು ಅವರ ಒಂದು ಪಾದ ಸೇವೆ ನಮಗೆ ಕೊನೆ ಉಸಿರವರೆಗೂ ನಮ್ಮ ಮುರುಘರಾಜ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಎಲ್ಲ ಲಿಂಗಾರಪ್ಪರ ಸೇವನ್ನು ಮಾಡಿದ್ದೀನಿ, ಷಡಚರಿ ಸಿದ್ದರಾಮೇಶ್ವರಪ್ಪರ ಸೇವೆ ಮಾಡಿದ್ದೀನಿ, ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಅವ್ರದ್ದು ಸೇವೆ ನಮ್ಮ ಕೊನೆ ಉಸಿರವರೆಗೆ ನಾನು ಮಾಡ್ತೀನಿ. ಮತ್ತು ಹಾರ್ಕೂಡ ಮಠ ನನ್ನ ಕ್ಷೇತ್ರದಲ್ಲಿ ಬರ್ತದೆ, ಆದಷ್ಟು ಇಡೀ ಕರ್ನಾಟಕ ರಾಜ್ಯ ಈ ಕಡೆ ತಿರುಗಿ ನೋಡುವ ಹಾಗೆ ಸಮಗ್ರ ಅಭಿವೃದ್ಧಿ ಕೆಲಸ ನಾನು ಕೈಲಾದಷ್ಟು ಪ್ರಾಮಾಣಿಕವಾಗಿ ಮುಂದೆ ಬರ್ತಕ್ಕಂಥ ಪ್ರತಿ ವರ್ಷಕ್ಕೆ ಈ ಒಂದು ಹಾರ್ಕೂಡ ಮಠ ಎತ್ತರ ಎತ್ತರವಾಗಿ ಬೆಳೀತಕ್ಕಂಥ ಮಠ ಇದೆ. ಈ ಮಠ ಬೆಳೆಸೋದ್ರಲ್ಲಿ ಸರ್ಕಾರದ ಏನೂ ಕೊಡುಗೆ ಇಲ್ಲ, ಈ ಮಠ ಬೆಳೆಸೋದ್ರಲ್ಲಿ ಕೇವಲ ಭಕ್ತರಿಂದ ಈ ಮಠ ಈ ಮಟ್ಟಕ್ಕೆ ತರಲಿಕ್ಕೆ ಹಾರ್ಕೊಂಡಪ್ಪರು ಕಾರಣ ಅಂತಕ್ಕಂಥದ್ದು ಎಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದಕ್ಕೆ ನಾನು ಹೆಚ್ಚಿನ ಸಮಯ ಕೇಳಲಾರ್ದಂಗೆ ಭಾವುಕನಾಗಿ ಎರಡು ಮಾತು ಹೆಚ್ಚಾಗಿದ್ರು ಕ್ಷಮಿಸಿ, ನನಗೆ ವಿಧಾನಸಭೆಯಲ್ಲಿ ಮಾತಾಡಲಿಕ್ಕೆ ಏನು ಅಪ್ಪವರು ಆಶೀರ್ವಾದ ಮಾಡಿದ್ದಾರೆ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿ, ಮತ್ತು ರಾಮಚಂದ್ರ ವೀರಪ್ಪ ರೇವು ನಾಯಕ್ ಸಾಹೇಬರದು ಸರಳವಾಗಿ ಸಜ್ಜನರಾಗಿ ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಧರ್ಮದವರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಅವರು ಏನು ಕೆಲಸ ಮಾಡಿದ್ದಾರೆ ಆ ರೀತಿ ನಾನು ಕೂಡ ನಡ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದು ನಿಮ್ಮ ಎದುರುಗಡೆ ಆಣೆ ಪ್ರಮಾಣ ಮಾಡಿ ನಾನು ಮಾತು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.